ಅಭ್ಯರ್ಥಿ ನನಗೆ ಹೇಳಿದಾಗೆ ಒಂದು ಇತಿಹಾಸ ಅಂತ ಹೇಳಬಹುದು ಯಾಕೆಂದ್ರೆ ಕೊರಟಗೆರೆ ಅನಿಲ್ ಕುಮಾರ್ ಅವರ ಪರ ರಾಜ್ಯದ ರಾಷ್ಟ್ರಮಟ್ಟದ ನಾಯಕರುಗಳು ಒಂದು ಕೊರಟಗೆರೆ ಅಕಾಡಕ್ಕೆ ಇಳಿದಿರುವಂತದ್ದು ಒಂದು ಗೆಲುವಿನ ಹೆಜ್ಜೆಗೆ ಸಾಕ್ಷಿ ಆದಕ್ಕೆ ಅನಿಲ್ ಕುಮಾರ್ ಅವರು ಒಟ್ಟಿದ್ದಾರೆ ಅನ್ನುವಂತ ಮಾತು ಎಲ್ಲೆಡೆ ಒಂದು ಸೃಷ್ಟಿ ಆಗ್ತಾ ಇರುವಂತದ್ದು ಸರ್ ಇವತ್ತು ಅಸ್ಸಾಂನ ಮುಖ್ಯಮಂತ್ರಿ ಬಂದಿದ್ರು ಒಟ್ಟಾರೆ ರಾಷ್ಟ್ರಮಟ್ಟದ ನಾಯಕರು ರಾಜ್ಯಮಟ್ಟದ ನಾಯಕರು ತಮ್ಮನ್ನ ಗೆಲ್ಲಿಸಿಕೊಳ್ಳಬೇಕು ಅಂತ ತೀರ್ಮಾನ ಮಾಡಿರೋಗಿದ್ದಾರೆ ಹೇಗೆ ಅನಿಸ್ತಾ ಇದೆ ಸರ್ खंडित वागलू कर्नाटक राज्य राष्ट्र नायक बंद सारी प्रचार मत याचन बरविक खंडित वागलू चुनाव ಫಲಿತಾಂಶದ ಮೇಲೆ ಒಂದು ಹೆಚ್ಚಿನ ಪರಿಣಾಮ ಬರ್ತದೆ ಆ ಹೆಚ್ಚಿನ ಪರಿಣಾಮದ ಅಂಗವಾಗಿ ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಬರತಕ್ಕಂತ ಸಾರ್ವತ್ರಿಕ ಚುನಾವಣೆಯಲ್ಲಿ ಕನಿಷ್ಠ 150 ಸೀಟುಗಳನ್ನು ಗೆದ್ದೇ ಗೆಲ್ತೀವಿ ಅಂತಕಂತ ಭರವಸೆ ನಮಗಿದೆ ಆದ್ದರಿಂದ ಇನ್ನು ಇದು ಮೊದಲನೆಯ ಮುಖ್ಯ ಮುಖಂಡರುಗಳು ಬಂದಿರತಕ್ಕಂತದ್ದು ಇನ್ನು ಅನೇಕ ಇಂತಹ ಮುಖಂಡರುಗಳು ಕೊರಟಗೆರೆಗೂ ಬರ್ತಾರೆ ರಾಜ್ಯದ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಪ್ರವಾಸ ಮಾಡ್ತಾ ಇದ್ದಾರೆ ಇವತ್ತು ಗೊತ್ತಿದೆ ತಮಗೆ ಅಮಿತ್ ಶಾ ಅವರು ಈಗಾಗಲೇ ತುಮಕೂರಿನಲ್ಲಿ ಗುಬ್ಬಿಯಲ್ಲಿ ಇದ್ದಾರೆ ಯಡಿಯೂರಪ್ಪನವರು ಕುಣಿಗಲ್ಲಲ್ಲಿ ಇದ್ದಾರೆ ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳನ್ನು ಅವರು ಮುಟ್ಟಿ ಅಲ್ಲಿ ಮತಯಾಚನೆ ಮಾಡುವಂತ ಒಂದು ಕಾರ್ಯಕ್ರಮ ಅವರು ಮಾಡ್ಕೊಂಡಿದ್ದಾರೆ ಸರ್ ಅನಿಲ್ ಕುಮಾರ್ ಅವರು ಈ ಬಾರಿ ಕೊರಟಗೆರೆಯಲ್ಲಿ ಕಮಲವನ್ನು ಅರಳಿಸಿ ಇತಿಹಾಸ ಸೃಷ್ಟಿ ಮಾಡ್ತಾರಾ ಖಂಡಿತ ಖಂಡಿತ ಮಾಡೇ ಮಾಡ್ತೀವಿ ಎಷ್ಟು ಮಟ್ಟಿಗೆ ವಿಶ್ವಾಸ ಇದೆ ಸರ್ ಎಷ್ಟು ಅಂತರದಿಂದ ಗೆಲ್ಲಿಸೋಕೆ 100ಕ್ಕೆ 100% ವಿಶ್ವಾಸ ಇದೆ ಈ ಸಾರಿ ಕೊರಟಗೆರೆಯಲ್ಲಿ ಕಮಲದನ್ನ ಅರಳಿಸುತ್ತೇವೆ ಕಾಂಗ್ರೆಸ್ ಮುಕ್ತ ಕೊರಟಗೆರೆನ ಮಾಡೇ ಮಾಡ್ತೀವಿ ಅನಿಲ್ ಕುಮಾರ್ ಅವರು ಮತದಾರರನ್ನ ಸೆಳೆಯೋದಕ್ಕೆ ತಮ್ಮ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ತಮ್ಮ ಮುಂದಿನ ಯೋಜನೆಗಳ ಬಗ್ಗೆ ತಿಳಿಸ್ತಾ ಇದ್ದಾರೆ ಎಲ್ಲ ಒಂದು ಕಡೆ ವಿರೋಧಿಗಳ ಒಂದು ಅಪಪ್ರಚಾರ ಶುರುವಾಗಿದೆ ಎಲ್ಲ ಸೀರೆ ಕೊಟ್ಟು ದುಡ್ಡು ಕೊಟ್ಟು ಪಡಿತಾ ಇದ್ದಾರೆ ಮತನ ಆ ರೀತಿ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಜನರು ಅಷ್ಟು ಮುಗ್ಧರಲ್ಲ ಇದು ಸುಮ್ಮನೆ ಕಾಂಗ್ರೆಸ್ನವರು ಹತಾಶರಾಗಿರತಕ್ಕಂತ ಒಂದು ಮನೋಭಾವನೆಯನ್ನು ಅವರು ಈ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಅಪಪ್ರಚಾರವನ್ನು ಮಾಡೋದರ ಮುಖಾಂತರ ಅವರು ಸಿಂಪತಿ ಗಳಿಸಲಿಕ್ಕೆ ಅವರು ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಖಂಡಿತ ನಮ್ಮ ಮತದಾರರು ಯಾರು ಅದನ್ನ ಒಪ್ಪಿಕೊಳ್ಳಕ್ಕೆ ತಯಾರಿಲ್ಲ ಅನಿಲ್ ಕುಮಾರ್ ಅನ್ನ ಹೆಸರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನವರು ಭಯ ಉಂಟು ಮಾಡಿದ್ಯಾ ಖಂಡಿತವಾಗಲೂ ಉಂಟುಮಾಡಿದೆ ಅದು ಈ ರೀತಿಯ ಕುತಂತ್ರಗಳನ್ನು ಮಾಡ್ತಾ ಇರೋದು ನೋಡಿದ್ರೆ ಅವರ ಮನಸ್ಥಿತಿ ಹೇಗಿದೆ ಅಂತಕಂತ ತಾವೇ ಊಹಿಸ್ಕೊಬಹುದು ನಾನೇನು ಹೆಚ್ಚು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಖಂಡಿತವಾಗಲೂ ಅವರು ಧೃತಿ ಕಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಓಕೆ ಬಿಜೆಪಿ ಅಲ್ಲಿ ಈ ಬಾರಿ ಕೊರಟಗೆರೆ ಬಿಜೆಪಿ ಇತಿಹಾಸ ಸೃಷ್ಟಿ ಮಾಡುತ್ತೆ ಇಲ್ಲಿ ಕಮಲ ಅರಳುತ್ತೆ ಅನ್ನುವಂತದ್ದು ಅನಿಲ್ ಕುಮಾರ್ ಅವರ ಮಾತಾಗಿತ್ತು ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ಗಜೇಂದ್ರ ಅಮೋಕ್ ಟಿವಿ.